ಸಾಕ್ರೆ ನಮಸ್ಕಾರ ನಾವು ಸೇವಿಸುವ ಆಹಾರ ಅಮೃತವೂ ಹೌದು ವಿಷವೂ ಹೌದು ಔಷಧವೂ ಹೌದು ಒಳ್ಳೆಯ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವಂತಹ ಆಹಾರ ಅಮೃತವಾಗಿ ಬಾಯಿ ಚಪಲಕ್ಕೆ ತಿನ್ನುವ ಜಂಕ್ ಫುಡ್ನಂತಹ ಆಹಾರ ವಿಷವಾಗಿ ಹಾಗೂ ಆರೋಗ್ಯ ಸಮಸ್ಯೆಗಳಿಗೆ ತಯಾರಾಗುವ ಆಹಾರ ಔಷಧವಾಗಿ ಬದಲಾಗುತ್ತೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಯಾವ ಆಹಾರ ಸೂಕ್ತ ಎಂಬ ಮಾಹಿತಿ ನೀಡುವ ಆರೋಗ್ಯಕ್ಕೆ ಆಯುರ್ವೇದ ಆಹಾರ ಡಾಕ್ಟರ್ಸ್ ಕಿಚನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ವಿಜಯಲಕ್ಷ್ಮಿ ವೀಕ್ಷಕರೇ ನಮ್ಮ ಇಂದಿನ ಸಂಚಿಕೆಯಲ್ಲಿ ಯಾವ ಆರೋಗ್ಯದ ಸಮಸ್ಯೆಗೆ ಯಾವ ಔಷಧವನ್ನು ಅಂದರೆ ಯಾವ ಆಹಾರವನ್ನು ತಯಾರಿಸಬಹುದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಶ್ರೀರಂಗ ಆಯುರ್ವೇದದ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಸನ್ಮತಿಯವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ಕಾರ ಡಾಕ್ಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟ್ರೆ ಇವತ್ತು ಯಾವ ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ ಹಾಗೂ ಏನು ಮಾಡಿ ತೋರಿಸ್ತಾ ಇದ್ದೀರಿ ಇವತ್ತು ನಾನು ಒಂದು ಒಂದು ರೀತಿದು ಪಾನಕ ಮಾಡಿ ತೋರಿಸ್ತಾ ಇದ್ದೀನಿ ಪಾನಕ ಅನ್ನೋದು ನಾವು ಶ್ರೀರಾಮನವಮಿ ಟೈಮಲ್ಲಿ ಪಾನಕಗಳು ಎಲ್ಲ ಥರದ್ದು ತುಂಬ ನಾವು ನೋಡ್ತೀವಿ ಎಲ್ಲ ಕಡೆ ಇವಾಗ ಹುಣಸೆ ಹಣ್ಣಿನ ಪಾನಕ ಅಷ್ಟು ನೋಡಲ್ಲ ತರಬೂಜದ ನೋಡ್ತೀವಿ ಅಥವಾ ಬರೇ ನಿಂಬೆ ಹಣ್ಣಿಂದು ನೋಡ್ತೀವಿ ಅಥವಾ ಬೆಲ್ಲದ್ದೆ ಪಾನಕ ಮಾಡ್ತಾರೆ ವಿವಿಧವಾದ ಪಾನಕಗಳಿದೆ ಒಂದು ಏನು ವಿಶೇಷ ಅಂದರೆ ಆಯುರ್ವೇದದಲ್ಲಿ ಪಾನಕದ ಬಗ್ಗೆನೇ ಒಂದು ಚಾಪ್ಟರ್ ಇದೆ ಸೊ ಈ ಪಾನಕಗಳು ಯಾವ್ದ್ಯಾವ್ದಕ್ಕೆ ಉಪಯೋಗಿಸ್ಕೋಬೋದು ನಾವು ಅಥವಾ ಇದು ಯಾವ್ಯಾವ ಕಾಯಿಲೆಗಳಿಗೆ ನಾವು ಉಪಯೋಗಿಸ್ಕೋಬೋದು ಇದರಲ್ಲಿ ಏನೇನು ವೈಶಿಷ್ಟ್ಯತೆ ಇದೆ ಇದು ಇದ್ರ ಶೆಲ್ಫ್ ಲೈಫ್ ಅಂದರೆ ಇದು ಯಾವಾಗವರೆಗೂ ನಾವು ಇದನ್ನು ಉಪಯೋಗಿಸ್ಕೋಬೋದು ಮತ್ತು ಇದು ಯಾವ್ಯಾವ ಕಾಯಿಲೆಗಳಿಗೆ ಹೆಲ್ಪ್ಫುಲ್ಲು ಇದ್ರ ಡೋಸೇಜು ಇದನ್ನು ಮಾಡೋ ವಿಧಿ ಎಲ್ಲ ಕೂಡ ಅದರಲ್ಲಿದೆ ಸೊ ಇದು ಬರೋದು ಒಂದು ಭೈಷಜ್ಯ ಕಲ್ಪನಾ ಅಂತಲೇ ಹೇಳ್ತೀವಿ ಅಂದರೆ ಔಷಧಿ ಮಾಡೋ ಒಂದು ಟೆಕ್ನಿಕ್ಸ್ ಏನಿದೆ ಅದೆಲ್ಲ ಕೂಡ ಅದರಲ್ಲಿ ಬರ್ತಕ್ಕಂಥದ್ದು ಸೊ ಅದರಲ್ಲಿ ಈ ಒಂದು ಪಾನಕದ ಬಗ್ಗೆ ವಿಶೇಷತೆಯನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ ಸೊ ಇವತ್ತು ನಾವು ಅದನ್ನು ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಈ ನೀವು ಹೇಳಿದ ಈ ಪಾನಕ ಯಾವ ಒಂದು ಆರೋಗ್ಯ ಸಮಸ್ಯೆಗೆ ನಾವು ಉಪಯೋಗಿಸ್ಕೊಳ್ಬೋದು ಇವಾಗ ಟ್ಯಾಮ್ರಿಂಡ್ ಅಥವಾ ಇವಾಗ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿರೋ ಥರ ಆಯುರ್ವೇದದಲ್ಲಿ ಒಂದು ವಿಶಿಷ್ಟತೆ ಏನು ಅಂದರೆ ಒಂದೇ ಒಂದು ದ್ರವ್ಯ ಇರ್ಬೋದು ಇವಾಗ ಒಂದೇ ಒಂದು ತೊಗೊಳ್ಳೋಣ ಇವಾಗ ಹುಣಸೆ ಹಣ್ಣೆ ತೊಗೊಳ್ಬೋದು ಅಥವಾ ಇಲ್ಲಿರೋ ಜೀರಿಗೆನೆ ತೊಗೊಳ್ಬೋದು ಅಥವಾ ಹಿಪ್ಪಲಿನೇ ತೊಗೊಳ್ಬೋದು ಒಂದೇ ದ್ರವ್ಯಕ್ಕೆ ಹಲವಾರು ಗುಣಗಳಿವಿರುತ್ತೆ ಅದಕ್ಕೆ ಬಹುಗುಣ ಬಹುಕಲ್ಪ ಸಂಪನ್ನಂ ಯೋಗ್ಯಂ ಔಷಧಂ ಅಂತ ಹೇಳೋದು ಒಂದು ಔಷಧಿ ಅಂತ ನಾವು ಉಪಯೋಗಿಸ್ಬೇಕು ಅಂದರೆ ಆ ದ್ರವ್ಯದಲ್ಲಿ ಬಹಳಷ್ಟು ಗುಣಗಳಿರಬೇಕು ಸೊ ಆ ಗುಣಗಳು ಇದ್ದಾಗ ಅದು ಹಲವಾರು ಕಾಯಿಲೆಗಳಿಗೆ ಹೆಲ್ಪ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದರೆ ಕೆಲವರಿಗೆ ಇವಾಗ ಹೊಟ್ಟೆ ಸಂಕಟ ಆಗಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಎಸಿಡಿಟಿ ಪ್ರಾಬ್ಲಮ್ಮು ಯಾವ ರೀತಿ ಅದು ಹೆಚ್ಚಾಗುತ್ತೋ ಅದನ್ನು ವಾತನ ಅನುಲೋಮನ ಮಾಡ್ತಕ್ಕಂಥದ್ದು ಒಂದು ಗುಣ ಒಂದರಲ್ಲಿರುತ್ತೆ ಸೊ ಅದು ಬರೇ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಲ್ಲ ಇವಾಗ ಕೆಲವರಿಗೆ ಡಿಸ್ಮೆನೋರಿ ಅಂತ ಹೇಳ್ತೀವಿ ಮುಟ್ಟಿನ ಸಮಸ್ಯೆಯಲ್ಲಿ ಮುಟ್ಟಿನ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರೋದಾಗಿರ್ಬೋದು ಅಥವಾ ಕೆಲವರಿಗೆ ಮೋಷನ್ನೇ ಕರೆಕ್ಟಾಗಿ ಆಗದೇ ಇರ್ಬೋದು ಅಥವಾ ಯೂರಿನ್ ಸಮಸ್ಯೆ ಆಗಿರ್ಬೋದು ಸೊ ಈ ಥರದಲ್ಲಿ ಒಂದು ಅದು ಒಂದು ರೀತಿ ಒಂದು ವಾತದ ಮೇಲೆ ಕೆಲಸ ಮಾಡಿರೋದ್ರಿಂದ ಹಲವಾರು ತೊಂದರೆಗಳಿಗೆ ಇದು ಒಂದು ರಾಮಬಾಣ ಆಗತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾವು ಇವತ್ತು ಚಿಂಚ ಅಥವಾ ನಾವು ಸಂಸ್ಕೃತದಲ್ಲಿ ಚಿಂಚ ಅಂತ ಹೇಳ್ತೀವಿ ಹುಣಸೆ ಹಣ್ಣು ಅಂತ ಹೇಳ್ತೀವಿ ಹಿಂದಿಲಿ ಇಮ್ಲಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಟ್ಯಾಮ್ರಿಂಡ್ ಅಂತ ಹೇಳ್ತಾರೆ ಮತ್ತೆ ತಮಿಳಲ್ಲಿ ಪುಳಿ ಅಂತ ಹೇಳ್ತಾರೆ ಇದೆಲ್ಲ ಹುಣಸೆ ಹಣ್ಣಿನ ಒಂದು ಹೆಸರುಗಳು ಅದೇ ಇದು ಪಾರಿಭಾಷಿಕ ಶಬ್ದದಲ್ಲಿ ಆಯುರ್ವೇದದಲ್ಲಿ ಇದರದ್ದು ಪರ್ಯಾಯ ಶಬ್ದಗಳಿರುತ್ತೆ ಈ ಪರ್ಯಾಯ ಶಬ್ದಗಳದೇ ಒಂದು ಲೋಕ ಅಂತ ಹೇಳ್ಬೋದು ಅದರದ್ದು ಗುಣನ ಆ ಪರ್ಯಾಯ ಶಬ್ದದಲ್ಲಿ ಹೇಳ್ಬಿಡ್ತಾರೆ ಇವಾಗ ಏನಾದರೂ ಇವಾಗ ಮೆಣಸು ಇವಾಗ ತುಂಬಾ ಖಾರವಾಗಿದೆ ಅಂತ ಇದ್ದಾಗ ಅದಕ್ಕೆ ಕಟು ಅಂತ ಒಂದು ಹೆಸರು ಕೊಟ್ಬಿಡ್ತಾರೆ ಕಟು ಅಂದ್ರೆ ಸಂಸ್ಕೃತದಲ್ಲಿ ಅದು ಖಾರ ಅಂತ ಅರ್ಥ ಅಥವಾ ಇವಾಗ ಈ ಅಮ್ಲಿಕ ಅಥವಾ ನಾವು ಹುಣಸೆ ಹಣ್ಣಿಗೆ ಸಂಸ್ಕೃತದಲ್ಲಿ ಪರ್ಯಾಯ ಪದವಾಗಿ ಅಮ್ಲಿಕ ಅಂತ ಹೇಳ್ತಾರೆ ಅಮ್ಲಿಕ ಅಂದ್ರೆ ತುಂಬಾ ಹುಳಿಯಾಗಿರೋದು ಅಂತ ಹಾಗೆ ಸೊ ಇವಾಗ ನಾನು ಹೇಳ್ತಿದ್ದೆ ತಮಿಳಲ್ಲಿ ಪುಳಿ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಹುಳಿ ಅಂತ ಅರ್ಥ ಸೊ ಇದನ್ನ ನಾವು ಇದ್ರದ್ದು ಏನ್ ಗುಣ ಅಂದ್ರೆ ಬಾಯಿಗೆ ಹಾಕಿದ ತಕ್ಷಣನೇ ನಮ್ಗೊಂಥರ ನೀರಿನ ಅಂಶ ಅದೇ ಒಂದು ಸಲೈವೇಷನ್ ಏನಿದೆ ಹೈಪರ್ ಸಲೈವೇಷನ್ ಜಾಸ್ತಿ ಆಗುತ್ತೆ ಹಲ್ಲುಗಳಲ್ಲಿ ಒಂದು ಸ್ವಲ್ಪ ಜುಮ್ ಜುಮ್ ತನ ಬರುತ್ತೆ ಸೊ ಇದು ನಮ್ಮ ಒಂದು ಸಾರಾಗಲಿ
ರಸಂ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಗೊಜ್ಜು ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಏನು ಎಷ್ಟು ವೆರೈಟಿಯಲ್ಲಿ ನಾವು ಈ ತಾಮ್ರಿಂಡನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಒಂದು ಕಾರಣ ಇದೆ. ನಮ್ಮಲ್ಲಿ ನಾವು ನೋಡಿದ್ರೆ ನಮ್ಮ ಹೆಚ್ಚಾಗಿ ನಾವು ಯೂಸ್ ಮಾಡೋದು ರೈಸ್ ಅಥವಾ ಒಂದು ಕಾರ್ಬೋಹೈಡ್ರೇಟ್ ಫುಡ್. ಅದನ್ನ ಚೆನ್ನಾಗಿ ಅಸಿಮಿಲೇಷನ್ ಆಗಬೇಕು, ಚೆನ್ನಾಗಿ ಡೈಜೆಷನ್ ಆಗಬೇಕು. ನಾನು ತಗೊಳ್ಳೋ ಆಹಾರ ಅದು ನೀಟಾಗಿ ಡೈಜೆಸ್ಟ್ ಆಗಬೇಕು ನನ್ನ ದೇಹದಲ್ಲಿ ಅಂದರೆ, ಒಂದು ಸ್ವಲ್ಪ ಮಟ್ಟಿಗೆ ತುಪ್ಪ ಆಗಿರ್ಬೋದು, ಹುಣಸೆ ಹಣ್ಣು, ಹಿಂಗು, ಜೀರಿಗೆ ಇವೆಲ್ಲ ಬಿದ್ದಾಗ ಅದರದ್ದು ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ಡೈಜೆಷನ್ನು ಚೆನ್ನಾಗಾಗುತ್ತೆ. ಸೊ ಈ ಟ್ಯಾಮ್ರಿಂಡ್ ಅಥವಾ ಹುಣಸೆ ಹಣ್ಣು ಆ ಕೆಲಸ ಮಾಡುತ್ತೆ. ಓಕೆ, ಇವಾಗ ಹುಣಸೆ ಹಣ್ಣು ಅಂತ ಇದ್ದಾಗ ನಮ್ಮ ಮೂರು ವೆರೈಟಿ ಎಲ್ರಿಗೂ ಗೊತ್ತಿರೋದು. ಒಂದು ಅದು ಅನ್ರೈಪ್ ಆಗಿರೋದು, ಅದು ಕಾಯ್ತಾರೆ. ಎರಡನೇದು ಅರ್ಧಂಬರ್ಧ ರೈಪ್ ಆಗಿರೋದು. ಮೂರನೇದು ಪೂರ್ತಿ ಪಕ್ವ ಆಗಿರೋದು ಅಥವಾ ಪೂರ್ತಿ ರೈಪ್ ಆಗಿರೋದು. ಈ ಮೂರು ತರದ ಹಣ್ಣುಗೂ ವ್ಯತ್ಯಾಸ ಇದೆ, ಮತ್ತೆ ಅದರದೇ ಗುಣಧರ್ಮಗಳಿದೆ. ಮೊದಲನೇದಲ್ಲಿ ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಹುಳಿಯಾಗಿರುತ್ತೆ. ಇದು ಸ್ವಲ್ಪ ರಕ್ತ ಪ್ರದೋಷಜ ವ್ಯಾಧಿಗಳನ್ನ ಹೆಚ್ಚು ಮಾಡುತ್ತೆ. ಅಂದ್ರೆ ರಕ್ತದ ಒಂದು ವಿಕೃತಿಯಿಂದ ಯಾವ್ಯಾವ ಇವಾಗ ಸ್ಕಿನ್ ಕಾಯಿಲೆಗಳು ಬರ್ಬೋದು, ಅಥವಾ ಹೊಟ್ಟೆ ಸಮಸ್ಯೆ, GIT ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಬಹುದು. ಸೊ ಅವೆಲ್ಲ ಸ್ವಲ್ಪ ಮಟ್ಟಿಗೆ ಇದ್ರೆ ಅವರಿಗೆ ಅದು ಜಾಸ್ತಿ ಆಗುತ್ತೆ. ಇಲ್ಲದೆ ಇದ್ರೆ ಅಥವಾ ಅವ್ರಿಗೆ ಕಫದಿಂದ ಅವ್ರಿಗೆ ಅಜೀರ್ಣ ಆಗ್ತಿದ್ರೆ ಅದನ್ನ ತಗೊಂಡ್ರೆ ಅವ್ರಿಗೆ ನಿವಾರಣೆ ಆಗುತ್ತೆ, ಅದು ಹೆಲ್ಪ್ ಆಗುತ್ತೆ. ಎರಡನೇದು ಅರ್ಧಂಬರ್ಧ ಪಕ್ವ ಆಗಿರೋದು. ಅದರಲ್ಲಿ ನೀವು ನೋಡಿದಾಗ ಒಂಥರ ನಾರ್ಗಳು ಹಂಗೆ ಉಳ್ಕೊಂಡಿರುತ್ತೆ, ಬಟ್ ಸ್ವಲ್ಪ ಮಟ್ಟಿಗೆ ಇನ್ನ ಸ್ವೀಟ್ ಆಗೇ ಇರುತ್ತೆ. ಸೊ ಇದು ಕೂಡ ಅದೇ ರೀತಿ ಒಂದು ವೆರೈಟಿ. ಮೂರನೇದು ಬಂದು ನಾವು ಅಡುಗೆಗೆ ಉಪಯೋಗಿಸೋದು, ಪೂರ್ತಿ ಪಕ್ವ ಹಣ್ಣಾಗಿರೋದು, ಮಾತ್ರ ಅದರಲ್ಲಿ ಇರ್ತಕ್ಕಂಥ ಒಂದು ಅಮ್ಲಿಕ ತುಂಬ ಹೆಚ್ಚಾಗಿರುತ್ತೆ. ಇದನ್ನ ತಗೊಂಡ್ರೆ ನಮ್ಮ ಒಂದು ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಮತ್ತೆ ನಮ್ಮಲ್ಲಿ ಒಂಥರ ಕೆಲವರಿಗೆ ಹಸುನೇ ಆಗಲ್ಲ ಅಂತ ಹೇಳ್ತಾರೆ, ಅಂಥವ್ರಿಗೆ ತುಂಬಾ ಒಳ್ಳೇದು. ಆ ಹಸುನ ಎಪಿಟೈಸರ್ ಅಂತ ಹೇಳ್ತೀವಿ, ಹಸುವನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಒಂದು ಕೆಲಸ ಇದು ಮಾಡುತ್ತೆ. ಮೂರನೇದು ಒಂದು ಸ್ವಲ್ಪ ಮಟ್ಟಿಗೆ ಯಕೃತ್ತಲ್ಲಿ ಆಗಲಿ ಅಥವಾ ಪ್ಲೀಹದಲ್ಲಾಗಲಿ ಒಂದು ಸ್ವಲ್ಪ ಮಟ್ಟಿಗೆ ಯಾವುದೋ ಟಾಕ್ಸಿನ್ಸ್ ಬ್ರೇಕ್ ಔಟ್ ಆಗಲ್ವೋ ಅದನ್ನ ಬ್ರೇಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಇವಾಗ ಪಿತ್ತದ ಪ್ರಕೃತಿ ಇರೋರು ಅವ್ರು ಅಂತವ್ರು ಇದನ್ನ ಹೆಚ್ಚಾಗಿ ಸೇವನೆ ಮಾಡಿದ್ರೆ ಅವರಿಗೆ ಅಷ್ಟು ಅದು ಸೂಟ್ ಆಗಲ್ಲ. ಅವರಿಗೆ ಬೇಗ ಅದ್ರದ್ದು ಒಂಥರ ಬೇದಿ ಆಗ್ಬೋದು ಅಥವಾ ವಾಂತಿ ಬರತ್ರ ಆಗ್ಬೋದು. ಸೊ ಅದನ್ನ ಅದಕ್ಕೆ ನಾವು ನಮ್ಮ ಅಡುಗೆಲು ಅಷ್ಟೇ, ನಮ್ಮ ಇಂಡಿಯನ್ ಕುಕ್ಕರಿ ಆಗಿರ್ಬೋದು ಅದ್ ಎಷ್ಟು ಸೂಕ್ತವಾಗಿದೆ ಅಂದ್ರೆ, ನಾವು ಮಾಡೋದು ಅಂದ್ರೆ ನಾನು ಹೇಳ್ತಿರೋದು ಟ್ರೆಡಿಷನಲ್ ಆಗಿ ಬಂದಿರೋದು, ಇವಾಗ ಮಾಡರ್ನ್ ಆಗಿ ಯೂಸ್ ಮಾಡ್ತಾ ಇರೋದಲ್ಲ, ಬಟ್ ಟ್ರೆಡಿಷನಲ್ ಆಗಿ ಯೂಸ್ ಮಾಡ್ತಾ ಇರೋದು ಎಷ್ಟು ಸೂಕ್ತವಾಗಿದೆ ಅಂದ್ರೆ, ಇದನ್ನೆಲ್ಲ ನೋಡ್ಕೊಂಡು ಎಲ್ರಿಗೂ ಕರೆಕ್ಟ್ ಆಗಿ ಸೂಟ್ ಆಗ್ತಕ್ಕಂಥದ್ದೇ ನಾವು ಆಹಾರ ಮಾಡೋದು. ಅನ್ನ ಆಗಿರ್ಬೋದು, ಸಾಂಬಾರು, ರಸಮು, ಸೊ ಮಜ್ಜಿಗೆ ಅನ್ನ ಆಗಿರ್ಬೋದು ಅಥವಾ ಸ್ವೀಟ್ಸು ಕೂಡ. ಸೊ ಇದನ್ನೆಲ್ಲಾನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು, ಅದಕ್ಕೆ ನಮ್ದಲ್ಲಿ ಬ್ಯಾಲೆನ್ಸ್ ಡಯಟ್ ಅಂತ ನಾವು ಹೇಳೋದು. ಕೆಲವರು ಇವಾಗ ಬರೇ ಇಷ್ಟು ಇವಾಗ ಪ್ರೋಟೀನ್ ಕಮ್ಮಿ ಆಗಿದೆ ಅವ್ರ ದೇಹದಲ್ಲಿ ಅಥವಾ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಆಗಿದೆ, ಫ್ಯಾಟ್ ಕಮ್ಮಿ ಆಗಿದೆ ಅಂತ ಹೇಳಿ ಅದನ್ನ ಅದ್ರ ಪ್ರಕಾರ ಅವ್ರು ಏನಾದ್ರೂ ಸಪ್ಲಿಮೆಂಟೇಷನ್ ತಗೊಳ್ತಿದ್ರು ಅವ್ರದಲ್ಲಿ ಏನಾದ್ರೂ ಒಂದು ಕಾಯಿಲೆ ಕಾಣಿಸ್ಕೊಳತ್ತೆ. ಆದ್ರೆ ನಮ್ ಒಂದು ಟ್ರೆಡಿಷನಲ್ ಫುಡ್ ಸಾತ್ಮ್ಯವಾಗಿರೋದು, ಪೂರ್ತಿ ಹೋಲ್ಸಮ್ ಡಯಟ್ ನಾವು ಯಾವಾಗ ತಗೊಳ್ತೀವೋ, ನಮ್ದೆಲ್ಲ ಚಿಕ್ಕ ಪುಟ್ಟದ್ದು ಒಂದು ವ್ಯತ್ಯಾಸ ಇದ್ರು ಅದು ನಮ್ಮ ದೇಹದ ಮೇಲೆ ಯಾವುದೇ ರೀತಿ ಪರಿಣಾಮ ಬಿಡಲ್ಲ, ಯಾವುದೇ ರೀತಿ ಒಂದು ಕಾಯಿಲೆಗಳು ಅಷ್ಟು ಮಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳಲ್ಲ ಇವಾಗ. ಸೊ ಈ ನಮ್ದು ಆಹಾರದಲ್ಲಿ ಅದು ಒಂದು ವಿಶೇಷ. ಸೊ ಅದರಲ್ಲಿ ಇವತ್ತು ನಾನು ತೋರಿಸ್ತಾ ಇರೋದು ಪಾನಕಗಳಲ್ಲಿ ಈ ಹುಣಸೆ ಹಣ್ಣಿನ ಪಾನಕ. ಓಕೆ, ಈಗ ಹಾಗಾದ್ರೆ ಮಾಡೋದಕ್ಕೆ ಪ್ರಾರಂಭ ಮಾಡೋಣ. ಬನ್ನಿ. ಹುಣಸೆ ಹಣ್ಣಿನ ಪಾನಕಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 40 ಗ್ರಾಂ ನೀರಿನಲ್ಲಿ ನೆನೆಸಿರೋ ಹುಣಸೆ ಹಣ್ಣು, 40 ಗ್ರಾಂ ಕಲ್ಲು ಸಕ್ಕರೆ ಪುಡಿ, 1/2 ಚಮಚ ಜೀರಿಗೆ, ಹಿಪ್ಪಲಿ ಪುಡಿ 1/2 ಚಮಚ, ರುಚಿಗೆ ತಕ್ಕಷ್ಟು ಸೈಂಧವ ಲವಣ ಪುಡಿ. ಸೊ ನಾವಾಗಲೇ ಇವಾಗ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀವಿ. ಇದು ಎಷ್ಟು ಪ್ರಮಾಣದಲ್ಲಿ ಏನಾದರೂ ತಗೊಳ್ಬೇಕು ಅಂತ ಏನಾದರೂ? ಇವಾಗ 40 ಗ್ರಾಂ ಹುಣಸೆ ಹಣ್ಣಿಗೆ ನಾನು ಒಂದು 120 ml ನೀರನ್ನು ತಗೊಂಡಿದ್ದೀನಿ. ಅಂದ್ರೆ ಒಂದು ಅಥವಾ ನೀವು 150 ml ನೀರು ತಗೊಂಡ್ರೆ ತೊಂದರೆ ಇಲ್ಲ, ಚೆನ್ನಾಗಿ ನೆನೆಸ್ಕೊಂಡಿರ್ಬೇಕು ಅದನ್ನ. ನೆನೆಸ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಕಿವ್ಚ್ಕೊಳ್ಬೇಕು. ಕಿವ್ಚ್ಕೊಂಡು ಅದ್ರ ರಸ ಎಲ್ಲ ನೀರಿಗೆ ಬೀಳತ್ತೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಅದರದ್ದು ಒಂದು ಫಿಲ್ಟರ್ ಮಾಡಿ ಅದ್ರ ಪಾಕ ಅಂತ ತಗೊಳ್ಳೋಣ. ಸೊ ಪಾಕಕ್ಕೆ ನಾವು ಸಕ್ಕರೆ ಹಾಕೊಂಡು ಅದ್ರ ಪಾಕ ತಗೊಂಡು ಅದು ರೆಡಿ ಆದ್ಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಗಾದ್ರೆ ಇದನ್ನ ರಸ ತೆಗೆದುಕೊಳ್ಬೇಕಾ? ಹೌದು, ನಾವು ಪಾತ್ರೆಯಲ್ಲಿ ಹಾಕೊಳ್ಳೋಣ. ಅದಕ್ಕೆ ಹಾಕ್ಲಾ? ಹಾ, ಹಾಕ್ಬಿಡಿ. ಮತ್ತೆ ಒಂದು ಚರ್ನರ್ ಇಲ್ಲಿ, ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ನೀರು ಬೇಕಾ? ಹಾ. ಇವಾಗ ಈ ಥರ ನಾವು ಚರ್ನ್ ಮಾಡ್ತಾ ಇದ್ರೆ
ಸೊ ಇದನ್ನ ಚೆನ್ನಾಗಿ ನಾವು ಕಿವಿಚ್ಕೊಂಡಿದೀವಿ ಇದನ್ನ ಫಿಲ್ಟರ್ ಮಾಡ್ಕೊಂಡ್ಬಿಡೋಣ ಓಕೆ ಇದು ಕೈಯಲ್ಲೂ ಚೆನ್ನಾಗಿ ಕಿವಿಚ್ಕೊಬಹುದು ಮಾಡ್ಕೊಂಡ್ರೆ ಇನ್ನ ಒಳ್ಳೇದು ಓಕೆ ಸೊ ಇವಾಗ ಇದನ್ನ ಚೆನ್ನಾಗಿ ಕಿವಿಚ್ಕೊಂಡಿದೀವಿ ಇದನ್ನ ಸೋಸ್ ಕೊಡೋಣ ಒಂದು ಪಾತ್ರೆಗೆ ಓಕೆ ಈಗ ನಾವು ಈಗ ಮಾಡ್ತಾ ಇರೋ ಕ್ವಾಂಟಿಟಿ ಎಷ್ಟು ಜನಕ್ಕೆ ಆಗುತ್ತೆ ಅಂದ್ರೆ ಇದು ಒಂದು ರೀತಿಯಲ್ಲಿ ಒಂದು ಸಿರಪ್ ತರ ಆಗುತ್ತೆ ಸೊ ಆಲ್ಮೋಸ್ಟ್ ಒಂದು 6 ಗ್ಲಾಸಸ್ ವರೆಗೂ ಆಗುತ್ತೆ 6 ಗ್ಲಾಸಸ್ ವರೆಗೂ ಮಾಡಬಹುದು ಇದನ್ನ 6 ಗ್ಲಾಸಸ್ ವರೆಗೂ ಮಾಡ್ತೀವಿ ಒಂದು ಸಿರಪ್ ತರ ಬರುತ್ತೆ ಇದನ್ನ ನೀರ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಕೊಡೋದು ಅಂದ್ರೆ ಈಗ ನೀವು ಹೇಳಿದ್ರಿ ಗ್ಯಾಸ್ಟ್ರಿಕ್ ತರ ಏನಾದರೂ ಪ್ರಾಬ್ಲಮ್ ಇದ್ದಾಗ ತಗೊಳ್ಳಬಹುದು ಅಂತ ಹೌದು ಯಾವ ಯಾವ ಸಮಯದಲ್ಲಿ ತಗೊಳ್ಳಬೇಕು ಅಂದ್ರೆ ಊಟಕ್ಕೆ ಮುಂಚೆನಾ ಊಟಕ್ಕೆ ಆಮೇಲೆ ಪಾನಕಗಳು ನಾವು ಊಟದ ಜೊತೆಗೆ ಅಥವಾ ಊಟ ಆದ್ಮೇಲೆ ತಗೊಳ್ಳೋದು ತುಂಬಾ ಒಳ್ಳೆಯದು ಆದ್ರೆ ಕೆಲವು ಸಲ ಅದು ವಿರುದ್ಧವಾಗಿರಬಹುದು ಇವಾಗ ಏನಾದರೂ ಕೆಲವು ಸಲ ಮಜ್ಜಿಗೆ ಅಥವಾ ಮಜ್ಜಿಗೆ ತಗೊಳ್ಳಬಹುದು ಅಥವಾ ಪಾನಕ ತಗೊಳ್ಳಬಹುದು ಆ ರೀತಿ ಓ ಹಾಗೆ ಎರಡು ಒಟ್ಟಿಗೆ ತಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಬಹುದು ಓಕೆ ಸೋ ಇವಾಗ ಇದನ್ನೆಲ್ಲ ಕಿವಿಚ್ಕೊಂಡಿದ್ದೀವಿ ಅದರ ರಸ ಪೂರ್ತಿ ಬಿಡೋ ಅದರ ರಸ ಹೌದು ಪೂರ್ತಿ ಬಂದಿದೆ ಇವಾಗ ಇದಕ್ಕೆ ನಾವು ಕಲ್ಸಕ್ಕೆ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಅದನ್ನ ಕುದಿಸ್ಕೊಳ್ಳೋಷ್ಟಲ್ಲ ಏನು ಕುದಿಸ್ಕೊಳ್ಳಬೇಕು ಓಕೆ ಕಲ್ಸಕ್ಕೆ ಪುಡಿ ಕೊಡ್ಲಾ ಕಲ್ಸಕ್ಕೆ ಪುಡಿ ಹಾಕಿ ಕಲ್ಸಕ್ಕೆ ಪುಡಿ ಹಾಕ್ಕೊಳ್ಳೋಣ 40 ಗ್ರಾಂ ಅಷ್ಟಿದೆ ಇಷ್ಟು ಹಾಕ್ಬಿಡಬೇಕು ಇಷ್ಟು ಹಾಕ್ತಾ ಇದೀನಿ ಹೌದು ಇವಾಗ ಆಲ್ಮೋಸ್ಟ್ ನೀರು ಎಷ್ಟಿದೆಯೋ ಅಷ್ಟೇ ಮಟ್ಟಿಗೆ ನಾವು ಕಲ್ಸಕ್ಕೆ ಹಾಕೊಳ್ಳೋದು ಒಳ್ಳೆದು ಅವಾಗ ಬೇಗ ಪಾಕ ಆಗುತ್ತೆ ಅಂದ್ರೆ ಈಗ ನಾವು ಮಾಡ್ತಾ ಇರೋದು ಆಲ್ಮೋಸ್ಟ್ ನಾವು ಕೆಲವೆಲ್ಲ ಸಿರಪ್ ಸಿಗುತ್ತಲ್ಲ ನಮಗೆ ಹೊರಗಡೆ ಹೌದು ಕಾನ್ಸಂಟ್ರೇಟೆಡ್ ಕರೆಕ್ಟ್ ಅದೇ ತರನೇ ಇದುನು ಅಂತ ಅಲ್ವಾ ಅದೇ ತರ ಇದು ಆದ್ರೆ ಇದಕ್ಕೂ ಅದಕ್ಕೆ ಬಹಳ ಡಿಫರೆನ್ಸ್ ಇದೆ ಅದರಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ ಕೆಮಿಕಲ್ಸ್ ಎಲ್ಲ ಆಡ್ ಆಗಿರುತ್ತೆ ಇದರಲ್ಲಿ ಯಾವುದೇ ತರ ಆರ್ಟಿಫಿಷಿಯಲ್ ನಾವು ಏನು ಆಡ್ ಮಾಡ್ತಾ ಇಲ್ಲ ಇವಾಗ ಒಳ್ಳೆ ಜೀರಾ ಡ್ರಿಂಕ್ ತರ ಹೇಗೆ ನಾವು ಮಾಡ್ಕೊಳ್ತೀವೋ ಅದೇ ತರ ನಾವು ಟ್ಯಾಮರಿಂಡ್ದು ಒಂದು ಇದು ಡ್ರಿಂಕ್ ಅಂತ ಹೇಳಬಹುದು ಓಕೆ ತಣ್ಣಗಾದ್ಮೇಲೆ ನಾವು ಮಿಕ್ಕಿದ ಐಟಮ್ ಅಂದ್ರೆ ಇವಾಗ ಸೈಂಧವ ಲವಣ ಜೀರಿಗೆ ಮತ್ತೆ ಹಿಪ್ಲಿನ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಸರಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರೋದು ಬರೇ ಒಂದು ಟೇಸ್ಟ್ಗೆ ಅಂತ ಹೇಳ್ಬೋದು ಅಂದ್ರೆ ಹುಣಸೆ ಹಣ್ಣಿಂದ ನೀವೇನ್ ಗುಣಗಳು ಹೇಳಿದ್ರೆ ಅದ್ರಲ್ಲಿ ಹಾಗೆ ಇರುತ್ತೆ ಕುಡಿಲಿಕ್ಕೆ ರುಚಿಯಾಗ್ಲಿ ಅನ್ನೋಕ್ಕೋಸ್ಕರ ಇವುಗಳನ್ನೆಲ್ಲ ನಾವು ಹುಣಸೆ ಹಣ್ಣು ಕೆಲವರಿಗೆ ಬಹಳ ಇಷ್ಟ ಆಗತ್ತೆ ಹೌದು ಚೆನ್ನಾಗಿ ಅವ್ರಿಗೆ ಇಷ್ಟ ಆಗತ್ತೆ ಒಂದು ರುಚಿ ಪ್ರದ ಅಂದ್ರೆ ಇದನ್ನ ಅದೇ ಹೇಳ್ತಿದ್ನಲ್ಲ ಹೆಪಟೈಸರ್ ಅಂತ ಹೌದು ಬಾಯಲ್ಲಿ ನೀರ್ ತರ್ಸ ಒಂದು ಐಟಮ್ ಒಂದು ಇದು ಅಂದ್ರೆ ಹೌದು ಕೆಲವರು ಏನಾದ್ರು ಯಾವ್ದಾದ್ರು ಒಂದು ಆಹಾರ ಪದಾರ್ಥ ಅಂದ್ರೆ ಸಾಮಾನ್ಯವಾಗಿ ಹುಳಿ ಪದಾರ್ಥದ್ದು ಹೆಸರು ಕೇಳಿದ್ರೆ ಅಥವಾ ಸ್ಮೆಲ್ ತಕೊಂಡ್ ಕೂಡ್ಲೇನೆ ಆ ರೀತಿ ಒಂದು ಫೀಲ್ ಆಗುತ್ತೆ ಅಂದ್ರೆ ಜಾಸ್ತಿ ಏನ್ ನೀರ್ ಹಾಕೊಳ್ಳೋದು ಬೇಡ ಎಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪ ಕಮ್ಮಿ ಹಾಕಷ್ಟು ಒಳ್ಳೇದು ಅಂತ ಹೇಳ್ಬೋದು ಬಟ್ ಇವಾಗ ನಾವ್ ಒಂದ್ ಸ್ವಲ್ಪ ನೆನ್ಸಿದ್ವಿ ಮತ್ತೆ ನೀರಿನ ಅಂಶ ಚೆನ್ನಾಗಿ ಬರಬೇಕು ಅಂತ ಜಾಸ್ತಿ ನೀರ್ ಹಾಕಿದ್ದು ಮತ್ತೆ ಈ ಹುಣಸೆ ಹಣ್ಣು ಸ್ಕಿನ್ ಪ್ರಾಬ್ಲಮ್ ಇರೋರು ಹೆಚ್ಚಿಗೆ ತಗೊಳ್ಬಾರ್ದು ಅಂತಾರೆ ಹೌದಾ ಹೌದು ಇವಾಗ ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ ಪಿತ್ತದ ಒಂದು ವಿಕೃತಿಯಿಂದ ಬಂದಿರುತ್ತೆ ಸೊ ಈ ಒಂದು ಹುಣಸೆ ಹಣ್ಣಲ್ಲಿ ಆ ವಿಕೃತಿನ ಹೆಚ್ಚು ಮಾಡ್ತಕ್ಕಂಥದ್ದು ಒಂದು ಕೆಪಾಸಿಟಿ ಇರುತ್ತೆ ಸೊ ಆ ಕಾರಣದಿಂದ ಅದನ್ನ ತಗೊಳ್ಬಾರ್ದು ಅಂತ ಹೇಳ್ತೀವಿ ಆದ್ರೆ ಒಂದ್ ಏನು ಅಂದ್ರೆ ಇವಾಗ ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ಗಳಿರುತ್ತೆ ಅದರಲ್ಲಿ ಹೆಚ್ಚಾಗಿ ಅಲ್ಸರೇಷನ್ ಅಂದ್ರೆ ಹುಣ್ಣಾಗಿರೋದು ಕಾಲಲ್ಲಿ ಅಥವಾ ಅದರಲ್ಲಿ ಒಂದ್ ರೀತಿಯಲ್ಲಿ ರೆಮಿನೆಂಟ್ಸ್ ಹಂಗೆ ಉಳ್ಕೊಂಡಿರೋದು ಅಥವಾ ಕೆಲವರಿಗೆ ಈ ಗುಳ್ಳೆಗಳು ಬರುತ್ತೆ ಮೈಯೆಲ್ಲ ಒಂಥರ ಕೀವಿನ ಹೊರಗಡೆ ಬಂದಿರಲ್ಲ ಆದ್ರೆ ಕೀವ್ ತುಂಬಿಕೊಂಡಿರುತ್ತೆ ಆ ಕೀವ್ ಹೊಡ್ಕೊಳಕ್ಕೆ ತುಂಬಾ ತೊಂದರೆ ಕೊಡ್ತಿರುತ್ತೆ ತುಂಬಾ ನೋವಿರುತ್ತೆ ಸೊ ಅಂಥದ್ರಲ್ಲಿ ಈ ಒಂದು ಹುಣಸೆ ಹಣ್ಣದ್ದು ಲೇಪ ಅದ್ರದ್ದು ಎಲ್ಲೇದ್ ಹಾಕಿರ್ಬೋದು ಅಥವಾ ಇದ್ರದ್ ಹಣ್ಣದ್ದೇ ಅದ್ರ ಸುಮ್ಮನೆ ಅದ್ರ ಲೇಪ ಹಾಕಿದ್ರೆ ಅದನ್ನ ಪಾಕ ಮಾಡ್ತಕ್ಕಂಥದ್ ಕೆಪಾಸಿಟಿ ಇದ್ರಲ್ಲಿದೆ ಸೊ ಅದ್ ಬೇಗ ಹೊಡ್ಕೊಂಡು ಅದ್ರಲ್ಲಿರೋ ಕೀವ್ ಎಲ್ಲ ಹೊಡ್ಕಡೆ ತಂದು ಹೀಲ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸರಿ ಸರಿ ಆದ್ರೆ ನೀವ್ ಹೇಳ್ತಾರ ಕೆಲವು ಸಲ ಏನಾಗುತ್ತೆ ಅಂದ್ರೆ ಈ ಹುಣಸೆ ಅದಕ್ಕೆ ನೀವು ನೋಡಿರ್ಬೋದು ಕೆಲವು ಡಾಕ್ಟರ್ಸ್ ಹೇಳ್ತಾರೆ
ತುಂಬ ಆಯುರ್ವೇದದ ವೈದ್ಯರು ಹೇಳ್ತಾರೆ ತುಂಬ ನೀವು ಹುಳಿಯಾಗಿರೋ ಪದಾರ್ಥಗಳನ್ನು ಹೆಚ್ಚಾಗಿ ತಗೊಳ್ಬೇಡಿ ಅಂತ. ಹೌದು, ಯಾಕಂದ್ರೆ ಅವರು ಪಿತ್ತವನ್ನ ಪಿತ್ತದ ಮೇಲೆ ಅವರು ಕೊಟ್ಟಿರೋ ಔಷಧಿ ಎಲ್ಲ ಕೆಲಸ ಮಾಡ್ತಿರ್ತದೆ ಅದನ್ನ ಕಮ್ಮಿ ಮಾಡಕ್ಕೆ. ಸೊ ಈ ಹುಣಸೆ ಹಣ್ಣು ತಗೊಳ್ಳೋದಿಂದ ಅದು ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಆ ಒಂದ್ ಕಾರಣದಿಂದ ಅವ್ರು ಹಂಗ ಹೇಳೋದು. ಸೊ ಇದು ಆಲ್ಮೋಸ್ಟ್ ಆಯ್ತು. ಇದ್ರದ್ದು ಇನ್ನೊಂದು ಒಂದು ಒಳ್ಳೆ ಔಷಧಿ ಗುಣ ಏನು ಅಂದ್ರೆ ಈ IBS ಅಂತ ಕೇಳಿರ್ಬೋದು ನೀವು, ಇರಿಟೇಬಲ್ ಬವಲ್ ಸಿಂಡ್ರೋಮ್. ಅವ್ರದ್ರಲ್ಲಿ ಒಂದ್ ರೀತಿಯಲ್ಲಿ ಜೀರ್ಣ ಆಗಲ್ಲ ಆಹಾರ, ಕೆಲವು ಸಲ ಮೋಷನ್ ಆಗತ್ತೆ, ಕೆಲವು ಸಲ ಆಗಲ್ಲ. ಅವ್ರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ತುಂಬಾ ಗುಡುಗುಡ ಶಬ್ದ ಹೊಟ್ಟೆಲ್ ಜಾಸ್ತಿ ಇರುತ್ತೆ, ಅವ್ರಿಗೆ ಆಂಗ್ಸೈಟಿ ತುಂಬಾ ಇರುತ್ತೆ, ಆ ಭಯಕ್ಕೆನ ಕೆಲವು ಸಲ ಅದು ಹೆಚ್ಚಾಗಿ ಕಾಣಿಸ್ಕೊಳತ್ತೆ. ಸೊ ಆ ತರದ್ರಲ್ಲೂ ಈ ಒಂದು ಹುಣಸೆ ಹಣ್ಣಿನ ಪಾನಕ ತುಂಬಾ ಒಳ್ಳೇದು. ಅವ್ರ ಜೀರ್ಣ ಶಕ್ತಿದೆ ತೊಂದರೆ ಇರೋದ್ರಿಂದ, ಸೊ ಜೀರ್ಣನ ಹೆಚ್ಚು ಮಾಡಿಸಕ್ಕಂಥದ್ದು ಇದು ಒಂದು ಔಷಧಿ ಇರೋದ್ರಿಂದ ಅವ್ರಿಗೆ ತುಂಬ ಒಳ್ಳೇದಾಗುತ್ತೆ. ಅಂದರೆ ದಿನಕ್ಕೊಂದು 2-3 ಸಾರಿ ತೊಗೊಳ್ಬೋದಾ ಇದನ್ನ? ಹಾಂ, ಒಂದೆರಡು ಸಲ ತೊಗೊಂಡ್ರೆ ಸಾಕಾಗುತ್ತೆ. ಅಂದ್ರೆ ಈಗ ಗ್ಯಾಸ್ಟ್ರಿಕ್ ಕೆಲವರಿಗೆ ಬೆಳಗ್ಗೆ ಎದ್ದು ಅಂದ್ರೆ ಎದೆ ಉರಿ ಅಂತ ಹೇಳ್ತಾರೆ, ಅಂತವ್ರಿಗೆ ಆಗತ್ತಾ? ಹೌದು, ಎದೆ ಉರಿ ಇರೋರಿಗೂ ಆಗುತ್ತೆ. ಅದೇ ಗ್ಯಾಸ್ಟ್ರಿಕ್ ಅದರಿಂದನೇ ತಾನೇ ಅದೇ ಎದೆ ಉರಿ ಎಲ್ಲ ಬರ್ಬೇಕಾದ್ರೆ ಅದೇ ಕಾರಣ. ಅವರಿಗೆ ಜೀರ್ಣ ಕರೆಕ್ಟ್ ಆಗಿ ಆಗ್ತಿಲ್ಲ. ಇವಾಗ ಏನಾಗುತ್ತೆ, ಎದೆ ಉರಿ ಸಮಸ್ಯೆ ಏನಿರುತ್ತೆ ಅಥವಾ ಅಮ್ಲಪಿತ್ತ ನಾವ್ ಏನ್ ಹೇಳ್ತೀವಿ, ಅದು ಅವರು ಕರೆಕ್ಟ್ ಟೈಮ್ ಊಟ ಮಾಡಿಲ್ಲ ಅಂದ್ರೂ ಬರುತ್ತೆ. ಸೊ ಮೊದಲನೇದಾಗಿ ಅವ್ರು ಊಟ ಕರೆಕ್ಟ್ ಆಗಿ ಟೈಮ್ ಕರೆಕ್ಟ್ ಆಗಿ ಮಾಡ್ಬೇಕು. ಬರೇ ಔಷಧಿಗಳು ತಗೊಳ್ಳೋದ್ರಿಂದ ಅದು ಕಮ್ಮಿ ಆಗಲ್ಲ. ಕೆಲವು ಸಲ ಯಾವ ಕಾರಣದಿಂದ ಬರ್ತಾ ಇದೆ ಅನ್ನೋದನ್ನ ಮೊದಲು ನಾವು ಪತ್ತೆ ಹಚ್ಚಬೇಕು. ಕೆಲವು ಸಲ ಕೆಲವು ಔಷಧಿಗಳು ತಗೊಳ್ಳೋದ್ರಿಂದ ಅದ್ರ ಸೈಡ್ ಎಫೆಕ್ಟ್ ಆಗಿ ಬರ್ಬೋದು. ಕೆಲವರಿಗೆ ಅವ್ರು ತಗೊಳ್ಳೋ ಆಹಾರ ಕರೆಕ್ಟ್ ಟೈಮಿಗೆ ತಗೊಳ್ದೆ ಇರ್ಬೋದು, ಅಥವಾ ಏನೋ ವಿಪರೀತವಾಗಿ ತಗೊಳ್ತಾ ಏನೋ ಹೆಚ್ಚಾಗಿ ತಗೊಳ್ತಾ ಇದಾರೆ, ತಗೊಳ್ದೆ ಇರಬಾರ್ದಾಗಿರೋದು. ಸೊ ಯಾವ ಕಾರಣದಿಂದ ಬರ್ತಿದೆ ಅಂತ ಮೊದಲನೇದಾಗಿ ನೋಡ್ಬೇಕು. ಇವಾಗ ಅಜೀರ್ಣದಿಂದ ಆಗ್ತಿದೆ, ಜೀರ್ಣ ಶಕ್ತಿ ಅವ್ರಿಗೆ ಚೆನ್ನಾಗಿಲ್ಲ, ಅಷ್ಟು ಹೆಚ್ಚಾಗಿಲ್ಲ, ಅಂತವ್ರಿಗೆ ಇದನ್ನ ಕೊಟ್ರೆ ಒಳ್ಳೇದು. ಅಂದ್ರೆ ಪ್ರಿಫರಬ್ಲಿ ಈಗ ಮಧ್ಯಾಹ್ನ ಊಟಕ್ ಮುಂಚೆ ಈ ತರ ಏನಾದ್ರೂ ಕುಡಿದ್ರೆ ಒಳ್ಳೇದ? ಒಂದು 11 ಗಂಟೆ 12 ಗಂಟೆ ಕುಡಿದ್ರೆ ಒಳ್ಳೇದು ಅಂತೀರಾ ಅಲ್ವಾ? ಯಾಕಂದ್ರೆ ಬೆಳಗ್ಗೆ ಅಂತೂ ಯಾರು ಏನೋ ಈ ತರದೆಲ್ಲ ಮಾಡ್ಕೊಂಡು ಕುಡಿತಾರೆ ಅಂತ ನಂಗೆ ಡೌಟ್. ಹೌದು, ಇದನ್ನ ಯಾವಾಗ 11 ಗಂಟೆ ಹೊತ್ತಲ್ಲಿ ಏನಾದ್ರೂ ಕುಡಿಯೋ ಬದಲಿಗೆ ಇದನ್ನ ಕುಡಿಬಹುದಲ್ಲ? ಇದು ಏನಿಲ್ಲ, ಇವಾಗ ಇದು ಸಿರಪ್ ಒಂದು ಆಗಿದ್ಮೇಲೆ ಬರೇ 1-2 ಸ್ಪೂನ್ಸ್ ಒಂದು 50 ml ವಾಟರ್ ಮಿಕ್ಸ್ ಮಾಡ್ಬಿಟ್ಟು ತಗೊಂಡ್ರು ಇಟ್ ವಿಲ್ ಬಿ ವೆರಿ ಟೇಸ್ಟಿ, ಚೆನ್ನಾಗಿರುತ್ತೆ. ಇದಕ್ಕೆ ಸಕ್ಕರೆ ಏನು ಹೆಚ್ಚಾಗಿ ನಾವು ಉಪಯೋಗಿಸಲ್ಲ, ಕಲ್ ಸಕ್ಕರೆ ಹಾಕ್ತಿದೀವಿ, ಬೇಕಾದ್ರೆ ಬೆಲ್ಲ ಕೂಡ ಹಾಕ್ಬೋದು. ಸೊ ಇವಾಗ ಇದಾಗಿದೆ. ಇದು ಈ ತರ ಸಿರಪ್ ಎಷ್ಟು ದಿನದವರೆಗೆ ಮಾಡ್ಕೊಳ್ಳಬಹುದು ಅಂದ್ರೆ 1/3 ಕನ್ಸಿಸ್ಟೆನ್ಸಿ ಬಂದ್ರೆ ಬಂದ್ರೆ ಸಾಕ? ಮುಟ್ಟು ನೋಡ್ಕೊಳ್ಬೇಕಾ? ಅಂದರೆ ಈಗ ಈ ಥರ ಮಾಡಿಟ್ಕೊಂಡ್ರೆ ನಾವೀಗ ಎಷ್ಟು ಸ್ವಲ್ಪ ಹುಣಸೆ ಹಣ್ಣು ಎಷ್ಟು 40 grams ತಗೊಂಡಿದ್ದೀವಿ, ಇದೀವಾಗ ನಾವು ಒಬ್ಬರಿಗೆ ಅಂತಾನೆ ಆಲ್ಮೋಸ್ಟ್ ಒಂದು 4-5 ದಿನಕ್ಕೆ ಬರುತ್ತೆ ಇದು. ಅದನ್ನೇನು ನಾವೇನು ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ, ಏನಿಲ್ಲ, ಹೊರಗಡೆ ಇಟ್ಕೊಂಡು ಯೂಸ್ ಮಾಡಿದ್ರು ಆಗುತ್ತೆ. ಆದರೆ ಆದಷ್ಟು ನಾವೆಲ್ಲ ಸಿರಪ್ಸು ಮತ್ತು ಸ್ವರಸಗಳು ಅಂದ್ರೆ ಜಸ್ಟ್ ಡೈರೆಕ್ಟ್ ಆಗಿ ಜ್ಯೂಸ್ ತಗೊಂಡಿರೋದು ಎಲ್ಲಾನು ಅದ್ರದ್ದು ಶೆಲ್ಫ್ ಲೈಫ್ ಇರೋದು ಬರೀ 24 hours, ಒಂದಿನ. ಕೆಲವ್ರು ಏನ್ ಮಾಡ್ತಾರೆ, ಈ ಜ್ಯೂಸ್ ಅಂತ ತಗೊಂಡು ಅದನ್ನ ಫ್ರಿಜ್ ಅಲ್ಲೇ ಇಟ್ಕೊಂಡು ಮಾರನೇ ದಿನ ಉಪಯೋಗಿಸ್ತಾರೆ, ಆ ತರದ್ ಒಳ್ಳೇದಲ್ಲ. ಇವಾಗ ಸಿರಪ್ ಮಾಡ್ಕೊಳ್ತಾ ಇದೀವಿ, ಸಿರಪ್ ಇರೋದ್ರಿಂದ ಒಂದ್ ಸ್ವಲ್ಪ ಮಟ್ಟಿಗೆ ನಾವು ಇನ್ನೊಂದ್ 2-3 ದಿನ ಹೆಚ್ಚಿಗೆ ಯೂಸ್ ಮಾಡ್ಬೋದು. ಹಾಗೆ ಫ್ರಿಜ್ ಅಲ್ಲಿ ಇಟ್ಕೂಡ್ಲೆ ಅದ್ರದ್ದು ಒಂದು ಪ್ರಾಪರ್ಟಿ ಏನಿದೆ ಅದು ಸಂಸ್ಕಾರನೆ ಚೇಂಜ್ ಆಗೋದ್ರಿಂದ ಅದು ಒಳ್ಳೇದಲ್ಲ. ಇದೇ ಅದು ಪಾಕ ಬರೋದ್ರಿಂದ ಬಹುಶಃ ಹಾಳಾಗ್ಲಿಕ್ಕಿಲ್ಲ, ಹಾಗೆ ಒಂದ್ 2-3 ದಿನ ಏನು ಆಗ್ಲಿಕ್ಕಿಲ್ಲ. ಅಂದ್ರೆ ಈಗ ಆ ತರ ಸಮಸ್ಯೆ ಇರೋರು ನೀವು ಹೇಳ್ದಾಗೆ ಒಂದು 4 ದಿನಕ್ಕೆ ಆಗುವಷ್ಟು ಇದು ಮಾಡಿಟ್ಕೊಂಡು 4 ದಿನ ತಗೊಳ್ಳೋದ್ರೊಳಗೆ ಉತ್ತಮ ಆಗುತ್ತೆ ಅಂತೀರಾ? ಯಾವಾಗ ಅಂದ್ರೆ ವೆನ್ಎವರ್ ಅವರಿಗೆ ಒಂದು ಇವಾಗ ತುಂಬಾ ಹೆವಿ ಆಗಿರೋ ಫುಡ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೋ ಅಥವಾ ಜೀರ್ಣ ಆಗ್ತಾ ಇಲ್ಲ ಅಂತ ಅನ್ಸುತ್ತೋ, ಊಟದ ಆದ್ಮೇಲೆ ಒಂದ್ ಸ್ವಲ್ಪ ಇದನ್ನ ತಗೊಂಡ್ರೆ ತುಂಬಾ ಒಳ್ಳೇದು, ಆ ತರ ಮಾಡ್ಕೊಳ್ಬಹುದು. ಸೊ ಇವಾಗ ಇದು ರೆಡಿ ಆಗಿದೆ, ಇದನ್ನು ನಾವು ಸ್ವಿಚ್ ಆಫ್ ಮಾಡ್ಬೋದು ನೋಡಿ, ಈ ತರ ಒಂದು ಅಂಚಕರ ಬಂತಲ್ಲ. ಓಕೆ, ಒಂದೇಳೆ ಪಾಕ ಅಂತಾರಲ್ಲ ಆ ತರ. ಹೌದು, ಸರಿ, ಆಲ್ಮೋಸ್ಟ್ ಇಷ್ಟು ಥಿಕ್ ಆಗಿದೆ. ಇದಿನ್ನು ತಣದ ಮೇಲೆ ಮತ್ತೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಿಚ್ ಆಫ್ ಮಾಡಿದ್ರೆ
ಲಾಸ್ಟ್ ಸ್ವಲ್ಪ ಮಟ್ಟಿಗೆ ಇದನ್ನು ಕೂಲ್ ಮಾಡಕ್ಕೆ ಬಿಟ್ಟು ಅಂದರೆ ಬಿಸಿ ಇರುವಾಗ ಏನು ಹಾಕೋದು ಬೇಡ ಅಂತ. ಹಾಂ, ಸ್ವಲ್ಪ ತಣ್ಣಗಾದರೆ ನಾವು ಹಾಕ್ಬೋದು ಇಂಗ್ರೀಡಿಯೆಂಟ್ಸ್. ಔಷಧ ತಗೊಳ್ಳೋದ್ರಿಂದ ಹುಣಸೆಹಣ್ಣು ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಆದರೆ ಇವಾಗ ನಾವು ಯಾವ್ದಾರು ಒಂದು ಪದಾರ್ಥ ಮಾಡ್ತಾ ಇದ್ದೀವಿ, ಅದಕ್ಕೆ ಜೇನುತುಪ್ಪ ಒಂದು ಇಂಗ್ರೀಡಿಯೆಂಟ್ ಅಂತ ಇದ್ದಾಗ ಜೇನುತುಪ್ಪ ನಾವು ಯಾವಾಗಲೂ ತಣ್ಣಗಾಗಿದ ಮೇಲೆ ಅದನ್ನ ಹಾಕಬೇಕಾಗುತ್ತೆ. ಇವಾಗ ತುಪ್ಪ ಅವೆಲ್ಲ ನಾವು ಅಡುಗೆ ಮಾಡುವಾಗನೇ ಉಪಯೋಗಿಸ್ತೀವಿ, ಏನಾದರೂ ಜೇನುತುಪ್ಪ ಹಾಕಬೇಕು ಅಂತ ಇದ್ದಾಗ ಕೊನೆಯದಲ್ಲಿ ಹಾಕ್ಬೋದು, ಹಾಕಬೇಕು. ಅದು ಔಷಧಿ ಮಾಡುವಾಗ ಕೂಡ ನಾವು ಅದೇ ಮಾಡೋದು, ಎಲ್ಲ ತಣ್ಣಗಾದ್ಮೇಲೆ ಕೊನೆಗೆ ಮಾತ್ರ ಅದು ಮಿಕ್ಸ್ ಮಾಡೋದು. ನೋಡಿ ಈ ಥರ ಬಂದಿದೆ, ಚೆನ್ನಾಗಾಯ್ತು. ಹೌದು. ಸೊ ಇವಾಗ ನಾವು ಉಪ್ಪು ಇದು ಸೈಂದವ ಉಪ್ಪು ನಾನು ಇದು ಇದು ಕಲ್ಲು ಥರ ಇರುತ್ತಲ್ಲ ಇದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಹೌದು ನೋಡಿ, ಆಲ್ಮೋಸ್ಟ್ ಒಂದಿಷ್ಟು ಇಷ್ಟನ್ನು ಒಂದು ಹಾಫ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ತಿಪ್ಪಲೆ ಪುಡಿನ, ತಿಪ್ಪಲೆ ಒಂದು ಕಾಲು ಚಮಚ, ಆಮೇಲೆ ಜೀರಿಗೆ. ಜೀರಿಗೆ ಸುಮಾರಿಗೆ ಹಾಕೊಂಬೋದು ಅಥವಾ ಹಾಗೆ ಹಾಕೊಂಡ್ರೆ ಏನು ತೊಂದರೆ ಇಲ್ಲ. ಕೋರ್ಸ್ಲಿ ಪೌಡರ್ ಮಾಡ್ಕೊಂಡು ಹಂಗೆ ಹಾಕೋಬೋದು, ಹಂಗೆ ಹಾಕೋಬೋದು. ಹೌದು. ಈ ಹಿಪ್ಪಲಿ ಪುಡಿ ಮಾಡ್ಬೇಕಂತಂದ್ರೆ ಮಿಕ್ಸಿಲ್ ಮಾಡ್ಕೊಳ್ಬೇಕಾ? ಮಿಕ್ಸಿಲ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ, ಬಟ್ ಏನಾದ್ರೂ ನಾವು ಕುಟ್ಟಿ ಪುಡಿ ಮಾಡೋದೆ ನಮ್ಮ ಆಯುರ್ವೇದದಲ್ಲಿ ಹೇಳೋದು. ಅದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ನಾವು ಯಾವಾಗ ಕುಟ್ಕೊಂಡು ನಾವು ಪುಡಿ ಮಾಡ್ತೀವೋ ಅದರಲ್ಲಿರೋ ಒಂದು ಗ್ರಾನ್ಯುಲೇಷನ್ಸ್ ಅಥವಾ ನಾವು ಮೈಕ್ರೋಸ್ಕೋಪ್ ಅಥವಾ ನಾವು ಯಾವಾಗ ಅದ್ರದ್ದು ಸ್ಟಡೀಸ್ ಮಾಡ್ತೀವೋ ಅದರಲ್ಲಿರೋ ಪಾರ್ಟಿಕಲ್ಸ್ ಎಲ್ಲ ಚೆನ್ನಾಗಿ ಫೈನ್ ಆಗಿ ಡಿಫೈನ್ಡ್ ಆಗಿರುತ್ತೆ. ಬಟ್ ನಾವು ಮಿಕ್ಸಿಗೆ ಯಾವಾಗ ಹಾಕ್ತಿವೋ ಅದು ಒಂಥರ ಅರ್ಧಂಬರ್ಧ ಕಟ್ ಆಗಿದ ತರ ಕಾಣಿಸ್ಕೊಳುತ್ತೆ. ಸೊ ಪೊಟೆನ್ಸಿ ಇಸ್ ಮೋರ್ ಇನ್ ಅ ಪೌಂಡೆಡ್ ಪೌಡರ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು. ಸೊ ಆದಷ್ಟು ನಾವೆಲ್ಲಾನು ಕುಟ್ಟಿ ಪುಡಿನೇ ಮಾಡ್ಕೊಳ್ಳೋದು. ಇಷ್ಟು ನುಣ್ಣು ಪುಡಿ ಬರುತ್ತಾ ಆದ್ರೆ ಕುತ್ತಿದ್ರೆ? ಹೌದು, ಬರುತ್ತೆ. ಅದನ್ನ ಪುಡಿ ಮಾಡ್ತಾ ಮಾಡ್ತಾ ನಾವು ಅದನ್ನ ವಸ್ತ್ರಜಾಲಿತ ಅಂತ ಹೇಳ್ತೀವಿ, ಅಂದ್ರೆ ಒಂದು ಕೋರ ಬಟ್ಟೆಯಲ್ಲಿ ಅದನ್ನ ಫಿಲ್ಟರ್ ಮಾಡ್ಕೊಳ್ಬೇಕು. ಈ ತರ ನಾವೀಗ ಇದು ಮಾಡೋದಲ್ಲ, ಅದರಲ್ಲೂ ಅದರಲ್ಲೂ ಆಗುತ್ತೆ. ಅಥವಾ ಈ ಕೋರ ಬಟ್ಟೆಯಲ್ಲಿ ಫಿಲ್ಟರ್ ಮಾಡಿದ್ರೆ ಅದನ್ನ ವಸ್ತ್ರಜಾಲಿತ ಅಂದ್ರೆ ಇನ್ನ ಒಳ್ಳೇದಂತ ಅಲ್ಲ, ಅಷ್ಟು ಫೈನ್ ಪೌಡರ್. ಎರಡನೇ ವೆರೈಟಿ ಬರೋದು ಈ ತರ ಸೀವಿಂಗ್ ಇರೋದು, ಒಂದು 100 ಹೋಲ್ಸ್ ಇಷ್ಟ ಇರೋದ್ ತರ. ಸೊ ಅದ್ರದಿಲ್ಲ ಅಂದ್ರೆ ಇನ್ನ ಸ್ವಲ್ಪ ಇನ್ನ ಗ್ರಾಸ್ಲಿ ಕೋರ್ಸ್ಡ್ ಅಂದ್ರೆ ಅದು ಇನ್ನ ಸ್ವಲ್ಪ ದಪ್ಪಕ್ಕಿರೋದು ಮೆಶ್ ತರ. ಸೊ ಇದು ಮೂರ್ ಬರುತ್ತೆ. ಸೊ ಇದೀವಾಗ ಒಂಥರ ವಸ್ತ್ರಚಾಲಿತ ಅಂತ ಹೇಳ್ಬೋದು. ಸೊ ಇವಾಗ ಇದು ರೆಡಿ ಆಗಿದೆ ಸಿರಪ್. ಓಕೆ, 100 ml ನೀರು ತಗೊಳ್ಳೋಣ, ಒಂದು ಲೋಟ. ಲೋಟಕ್ಕೆ ನಿಮಗೆ ಸರ್ವ್ ಮಾಡ್ಕೊಳಕ್ ರೆಡಿ ಮಾಡ್ಕೊಳ್ತಾ ಇದೀವಿ. ಓಕೆ, ಒಂದು ಸ್ಪೂನು. ಇದನ್ನ ನಾವು ನೀಟಾಗಿ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು. ಸೊ ಇದನ್ನ ನಾವು ಡೈಲಿ ಒಂದು ಅಬೌಟ್ 2-3 ಸ್ಪೂನ್ಸ್ ತರ ತಗೊಳ್ತಾ ಇದ್ರೆ ವೆರಿ ಟೇಸ್ಟಿ ಆಲ್ಸೋ. ಸೊ ಇದಕ್ಕೆ ನಾನು ಇವಾಗ 3 ಸ್ಪೂನ್. ಸೊ ಇದ್ರದ್ದು ಕಲರ್ ಒಂಥರ ಲೈಟ್ ಬ್ರೌನ್ ಆಗಿ ಬರುತ್ತೆ. And this is ready to be served. Okay. So, ಹುಣಸೆ ಹಣ್ಣಿನ ಪಾನಕ ರೆಡಿ ಆಗಿದೆ. ನೀವು ಇದನ್ನು ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ. ಆಯ್ತು ಡಾಕ್ಟರ್. ಹುಣಸೆ ಹಣ್ಣಿನ ಚೆನ್ನಾಗಿರುತ್ತೆ ಅಂತ, ಭಾರಿ ರುಚಿ. ಹಾಗೆಯೇ ಇಲ್ಲದೆ ಇದ್ರೂ ಹುಣಸೆ ಹಣ್ಣು ತಿನ್ನೋಕ್ಕೂ ರುಚಿನೇ. ಅದಕ್ಕೆ ಇನ್ನೂ ಸ್ವಲ್ಪ ಪಾಕ ಬೇಕು ಅಂದ್ರೂ ನೀವು ನನಗೆ ಹೇಳಬೇಕು. ಓಕೆ ಓಕೆ, ಇನ್ನೊಂಚೂರು ಹಾಕ್ಬೋದು. ಇನ್ನೊಂಚೂರು ಹಾಕ್ಬೋದು. ಹ್ಞೂ, ಚೆನ್ನಾಗಿದೆ. ಈ ಒಂದೆರಡು ಸ್ಪೂನ್ ಇಷ್ಟು ಹಾಕಿರ್ತೀನಿ. ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಬೇಕಾಗ್ಬೋದು. ಓಕೆ, ಸ್ಪೂನಲ್ಲೇ ಇದೆ. ಅದ್ರಮೇಲೆ ಉಪ್ಪಿರೋದು ಸಾಕಾಗಲ್ವಾ? ಕರೆಕ್ಟ್ ಇತ್ತು, ಬೇರೆದೆಲ್ಲ ಸರಿ ಇತ್ತು. ಹೌದಾ? ಓಕೆ, ಸರಿ ಆಗಿದೆ. ಓಕೆ, ಇನ್ನೊಂದ್ಸರಿ ಟೇಸ್ಟ್ ಮಾಡಿಬಿಡ್ತೀನಿ. ಇದು ಒಂದು ಆಯುರ್ವೇದದ ಪಾನಕ ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ಆಕ್ಚುಲಿ ಎಲ್ಲ ತರದ್ದು ಪಾನಕಗಳು ಹೇಳಿದ್ದಾರೆ, ಬಟ್ ಇದು ಒಂದು ಇನ್ನೊಂದು ವಿಶೇಷವಾದ ಪಾನಕ. ಎಲ್ಲರೂ ಯೂಸ್ ಮಾಡಲ್ಲ. ಸೊ ಇದೊಂದು ಸ್ಪೆಷಲ್ ಆಗಿರತ್ತೆ, ಹಾಗೆ ಆಯುರ್ವೇದದ ಒಂದು ಮೆಸೇಜ್ ಬರಬೇಕು ಅಂತ ಹೇಳಿ ಇದು
ಮಾಡಿರೋದು ಇವತ್ತು. ಓಕೆ ಡಾಕ್ಟ್ರೆ, ಬಹಳ ಚೆನ್ನಾಗಿದೆ. ತುಂಬ ಚೆನ್ನಾಗಿರೋವಂಥದ್ದು ಹುಣಸೆ ಹಣ್ಣಿನ ಪಾನಕ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಹುಣಸೆ ಹಣ್ಣಿನ ಪಾನಕ ಹೇಗೆ ಮಾಡ್ಬೋದು ಅಂತ ಹೇಳಿ. ಬಹಳ ಸರಳವಾಗಿ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೂ ಕೂಡ ಬಹಳ ರುಚಿಯಾಗಿದೆ. ಹಾಗೆ ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಗೆ ನಿಜವಾಗ್ಲೂ ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು. ದಿನಕ್ಕೆ ಒಮ್ಮೆ ಈ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಈ ಪಾನಕವನ್ನು ಮಧ್ಯಾಹ್ನದ ಹೊತ್ತಿನಲ್ಲಿ ಮಾಡ್ಕೊಂಡು ಕುಡಿದ್ರೆ ನಿಜವಾಗ್ಲೂ ಅವ್ರ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುವಂತಹ ಇನ್ನಷ್ಟು ಆಯುರ್ವೇದ ಆಹಾರದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.